ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ನಮ್ಮ ಮನೆಗಳಲ್ಲಿ ಯಾರಾದರೂ ಉನ್ನತ ಸ್ಥಾನದಲ್ಲಿದ್ದರೆ ಅಥವಾ ರಾಜಕೀಯ ಅಧಿಕಾರ ಇದ್ರೆ ನಾವೇನೇ ಮಾಡಿದ್ರೂ ಕೇಳೋರಿಲ್ಲ. ಯಾವುದಕ್ಕೂ ಡೋಂಟ್ ಕೇರ್ ಅನ್ನೋ ಬಂಡ ಧೈರ್ಯ ತಾನಾಗೆ ಹುಟ್ಟೋದು ಸಹಜ. ಇದಕ್ಕೆ ನಿದರ್ಶನ ಎಂಬಂತೆ ಪತ್ನಿ ಕಾರ್ಪೊರೇಟ್ ಆಗಿರೋ ಏರಿಯಾದಲ್ಲಿ ಪತಿರಾಯ ರೌಡಿಸ ನ್ಯಾಯ ಕೇಳಿದ ಜನರಿಗೆ ಬೆದರಿಸಿ ಹಲ್ಲೆ ಮಾಡಿದ್ದಾರೆ ಎಂಬ ಆರೋಪ ಕೇಳಿ ಬರ್ತಾ ಇದೆ. ಮೈಸೂರು ಮಹಾನಗರ ಪಾಲಿಕೆ ವಾರ್ಡ್ ನಂಬರ್ 63 ರ ಸದಸ್ಯೆ ಶಾರದಮ್ಮ ಎಂಬುವರ ಪತಿ ಈಶ್ವರ ಮನೆಗೆ ನುಗ್ಗಿ ಹಲ್ಲೆ ನಡೆಸಲು ಯತ್ನಿಸಿದ್ದು ಬೀದಿಯಲ್ಲಿ ಬಟ್ಟೆ ಬಿಚ್ಚಿಕೊಂಡು ರಂಪಾಟ ನಡೆಸಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಜೆಪಿ ನಗರ 20ನೇ ಕ್ರಾಸ್ನಲ್ಲಿ ಯುಜಿಡಿ ಕಾಮಗಾರಿ ವೇಳೆ ವಿಠಲ್ ಎಂಬುವರ ಮನೆ ಎಲೆಕ್ಟ್ರಿಸಿಟಿ ಕೇಬಲ್ ಕಟ್ ಮಾಡಿದ್ದಾರೆ. ತುಂಡಾದ ಕೇಬಲ್ ಸರಿಪಡಿಸುವಂತೆ ವಿಠಲ್ ಮನೆಯವರಿಂದ ಪದೇ ಪದೇ ಮನವಿ ಮಾಡಿದ್ದರಿಂದ ಕೋಪಗೊಂಡ ಕಾರ್ಪೊರೇಟರ್ ಪತಿ ಈಶ್ವರ್ ಜನಪ್ರತಿನಿಧಿ ಜವಾಬ್ದಾರಿ ಕೇಳಿದ್ದಕ್ಕೆ ಜನರ ಮೇಲೆ ನಿಮ್ಮನ್ನ ನೋಡಿಕೊಳ್ತೀನಿ ಎಂದು ಬೆದರಿಕೆ ಹಾಕಿದ್ದಾರೆ ಎನ್ನಲಾಗಿದೆ. ಇನ್ನು ಸ್ಥಳದಲ್ಲಿ ಪೊಲೀಸರಿದ್ದರೂ ಡೋಂಟ್ ಕೇರ್ ಎನ್ನದ ಈಶ್ವರ್ ಬಟ್ಟೆ ಬಿಚ್ಚಿಕೊಂಡು ಗಲಾಟೆಗೆ ನಿಂತ ಆಸಾಮಿ ಮನವಿ ಮಾಡಿದ ಮನೆಯ ಮುಂದೆ ರೌಡಿಗಳನ್ನು ಕರೆಸಿ ಬೆದರಿಕೆ ಹಾಕಿದ್ದಾರೆ. ಇತ್ತ ಜನ ಓಟು ಹಾಕಿ ಪತ್ನಿ ಗೆಲ್ಲಿಸಿದ ತಪ್ಪಿಗೆ ಭಯ ಪಡುವಂತಾಗಿದೆ. ಸರ್ ಸರ್ ನೋಡಿ ಸರ್ ಸರ್ ಗಲಾಟೆ ಮಾಡ್ತಾವ್ ನೋಡಿ ಸರ್ ಸರ್ ಪೊಲೀಸ್ ಕಾಲ್ ಮಾಡಿ ಮಾ ಬೇಗ ಕಾಲ್ ಮಾಡಿ ಮಾ ರಂಜನ್ ಫೋನ್ ನಮ್ ಸೇಫ್ಟಿ ಬೇಡ ನಮ್ಗೆ ಸೇಫ್ಟಿ ಬೇಕು ನಮ್ಗೆ ಸುಮ್ಮನಿರೋ
ಸರ್ ಪೊಲೀಸ್ ಪೊಲೀಸಿಗೆ ಫೋನ್ ಮಾಡಿ ಸರ್ ಸರ್ ಪೊಲೀಸಿಗೆ ಫೋನ್ ಮಾಡಿ ಸರ್ ಸರ್ ಪೊಲೀಸ್ ಪೊಲೀಸಿಗೆ ಫೋನ್ ಮಾಡಿ ಸರ್ ಸರ್ ಪೊಲೀಸಿಗೆ ಫೋನ್ ಮಾಡಿ ಸರ್ ಬಂದೆ